ಹಾಯ್ ನಮಸ್ತೆ. ಎಸ್, ನಾನು ನಿಮ್ಮ ರಂಗನಾಥ, ತಿಂಡಿಪೋತ ರಂಗನಾಥ ಬಂದಾಗಿದೆ. ಸೊ ನಮ್ಮ ಇವತ್ತಿನ ಕಾರ್ಯಕ್ರಮ ದಿನಕ್ಕೊಂದು ರುಚಿ, ಇದು ಹೆಲ್ದಿ ಕಿಚನ್ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರಿಗೂ ಕೂಡ ಆದರದ ಸ್ವಾಗತ ಆ್ಯಂಡ್ ವೆಲ್ಕಮ್. ಸೊ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಯಾರು ಬರ್ತಾರೆ ಆ್ಯಂಡ್ ಅವರು ಏನು ಹೇಳ್ಕೊಡ್ತಾರೆ ಅಂತ ಕಾಯ್ತಾ ಇರ್ತೀರಾ. ಸೊ ಆ ಒಂದು ವ್ಯಕ್ತಿನ ವೆಲ್ಕಮ್ ಮಾಡೋಂಥ ಸಮಯ. ಸೊ ಹಾಗಾದರೆ ನಮ್ಮ ಕಾರ್ಯಕ್ರಮಕ್ಕೆ ಯಾರು ಬರ್ತಾ ಇದ್ದಾರೆ ಇವತ್ತು? ಹಲೋ ಹಲೋ, ಹಾಯ್, ನಮಸ್ಕಾರ. ನಮಸ್ಕಾರ. ಓಕೆ, ಸೊ ಇಷ್ಟೊಂದು ಮಂದಹಾಸದಿಂದ ನಗುವನ್ನು ಬೀರ್ಕೊಂಡು ಬಂದಿದ್ದಾರೆ ನಮ್ಮ ಜೊತೆಗೆ. ಸೊ ನಿಮ್ಮ ಹೆಸರು? ಊರ್ಮಿಳಾ ವಿನಯ್. ಊರ್ಮಿಳಾ ವಿನಯ್ ಕೌಶಿಕ್. ಕೌಶಿಕ್, ಓಕೆ. ಸೊ ಊರ್ಮಿಳಾ ಅವರು ನಮ್ಮ ಜೊತೆಗೆ ಇದ್ದಾರೆ. ನಿಮ್ಮ ಹೆಸರಲ್ಲಿ ಹಾಡನ್ನೇ ಬರೆದು ಬಿಟ್ಟಿದ್ದಾರೆ, ಆಗಿನ ಕಾಲದವರೆ ಡ್ಯಾನ್ಸ್ನು ಕೂಡ ಮಾಡಿಬಿಟ್ಟಿದ್ದಾರೆ. ಹೌದು. ಓಕೆ, ಸೊ ಊರ್ಮಿಳಾ ಅವರು ಇವತ್ತು ಫಸ್ಟ್ ರೆಸಿಪಿ ಏನು ಹೇಳ್ಕೊಡ್ತಿದ್ದೀರಾ? ಫಸ್ಟು ಸ್ವೀಟಿಂದ ಸ್ಟಾರ್ಟ್ ಮಾಡೋಣ. ಸೊ ಈಗೇನೇ ಮಾವಿನ ಹಣ್ಣು ಸೀಸನ್ ಮುಗಿತಾ ಬಂತು. ಹೌದು. ಸೊ ಹಂಗಾಗಿ ಸ್ವೀಟಿಂದ ಎಂಡ್ ಮಾಡೋಣ. ಎಸ್, ಮಾವಿನ ಹಣ್ಣಿನ ಸೀಸನ್ ಸ್ಟಾರ್ಟ್ ಆಗಿ ಇವಾಗ ಎಂಡ್ ಮಾಡೋದಕ್ಕೂ ಕೂಡ ಮಾವಿನ ಹಣ್ಣ ಬಳಸ್ತಿದ್ದೀರಾ? ಓಕೆ. ಸೊ ಫಸ್ಟ್ ರೆಸಿಪಿ ಮ್ಯಾಂಗೋ ಬಾಸುಂದಿ. ಮ್ಯಾಂಗೋ ಬಾಸುಂದಿ, ಮಾವಿನ ಹಣ್ಣಿನ ಬಾಸುಂದಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇರ್ತೀರಾ. ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತೀವಿ, ಬಟ್ ಅದಕ್ಕಿಂತ ಮುಂಚೆ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಹೀಗಿದೆ, ಅದನ್ನ ನೋಡ್ಕೊಂಬನ್ನಿ. ಮ್ಯಾಂಗೋ ಬಾಸುಂದಿ ಬೇಕಾಗುವ ಪದಾರ್ಥಗಳು: ಹಾಲು, ಮಾವಿನ ಹಣ್ಣಿನ ಪೇಸ್ಟ್, ಸಕ್ಕರೆ ಮತ್ತು ಏಲಕ್ಕಿ. ಓಕೆ, ಸೊ ವೀಕ್ಷಕರ ನೋಡ್ಕೊಂಬಂದ್ರೆ ಇವಾಗ ಮ್ಯಾಂಗೋ ಬಾಸುಂದಿ ಅಂದ್ರೆ ಮಾವಿನ ಹಣ್ಣಿನ ಬಾಸುಂದಿ ಹೇಗ್ ಮಾಡೋದು ಅಂತ ಅಂದ್ಬಿಟ್ಟು ಹೇಳಿ ತೋರಿಸ್ಕೊಡ್ತಾ ಹೋಗ್ತಾರೆ ಊರ್ಮಿಳ ಅವರು. ಸೊ ಶುರು ಮಾಡೋಣ. ಸೊ ಫಸ್ಟ್ ಏನ್ ಕೊಡ್ಲಿ? ಫಸ್ಟ್ ಈ ಪ್ಯಾನ್ ತಗೊಂಡ್ನ, ಸ್ಟವ್ ಹಚ್ಚಿ. ಓಕೆ. ಸೊ ಎಸ್, ಏನ್ ಮಾಡ್ಕೊಂಡಿರೋದು ನೀವು? ನಾನು ಹೌಸ್ ವೈಫ್. ಹೌಸ್ ವೈಫ್, ಓಕೆ. ಸೊ ಸೊ ಫಸ್ಟ್ ಇವಾಗ ಪ್ಯಾನ್ ಇಟ್ಕೊಂಡಾಗಿದೆ. ಇದು ಫುಲ್ ಕ್ರೀಮ್ ಮಿಲ್ಕ್, ಗಟ್ಟಿ ಹಾಲು ತಗೊಂಡಿರೋದು ನಾನು. ಒಂದ್ ಲೀಟರ್. ಒಂದ್ ಲೀಟರ್ ಗಟ್ಟಿ ಹಾಲು. ಇದಕ್ಕೆ ನೀರ್ ಏನನ್ನು ಕೂಡ ಹಾಕಿಲ್ಲ. ಸೊ ಇದನ್ನ ಹಾಕೊಬೇಕಾಗತ್ತಾ ಈ ಪ್ಯಾನ್? ಓಕೆ. ಸೊ ಹಾಕೊಂಬಿಡಿ. ಮಗುವಿನ ಹೆಸರು? ವಿಲೋಕ್. ವಿಲೋಕ್, ವಿಲೋಕ್ ಅಂದ್ರೆ ಏನಾದ್ರು ಅರ್ಥ ಇಟ್ಬಿಟ್ಟು, ಅರ್ಥ ನೋಡ್ಬಿಟ್ಟು ಇಟ್ಟಿದಂತ ಹೆಸರಾ? ಇಲ್ಲ, ಆಕ್ಚುಲಿ ವಿ ಇಂದ ಸ್ಟಾರ್ಟ್ ಆಗ್ಬೇಕು ಅಂತ ಅನ್ಕೊಂಡಿದ್ದು. ನನ್ನ ಹಸ್ಬೆಂಡ್ ಹೆಸರು ವಿನಯ್. ಓಕೆ. ಸೊ ವಿ ಇಂದ ಅನ್ಕೊಂಡು ವಿಲೋಕ್ ಅಲ್ಲಿ ವಿಲೋಕ್ ಅಂತ ಇಟ್ಟಿರೋದು. ಇದು ಮದ್ ಮಧ್ಯ ಸ್ಟಿರ್ ಮಾಡ್ಬೇಕು, ಫುಲ್ ಕಂಟಿನ್ಯೂಸ್ ಆಗಿ ಮಾಡಬಾರ್ದು. ಮದ್ ಮಧ್ಯ ಯಾವಾಗಲೂ ಒಂದೊಂದ್ಸತಿ ಅದಕ್ಕೇನೆ ಕಟ್ಬೇಕು, ಫುಲ್ ಗಟ್ಟಿ ಆಗ್ಬೇಕದು. ಫುಲ್ ಗಟ್ಟಿ ಆಗ್ಬೇಕು. ಸೊ ಹಾಲನ್ನ ಒಂದ್ ಸ್ವಲ್ಪ ಕುದಿಯೋದಕ್ ಬಿಡ್ಬೇಕಾಗತ್ತೆ. ಹಾಲು ಕುದೀತಾ ಕುದೀತಾ ಒಂದ್ ಸ್ವಲ್ಪ ಗಟ್ಟಿ ಆಗುತ್ತಲ್ಲ, ಅಲ್ಲಿವರೆಗೂ ಬಿಡ್ಬೇಕು. ಸೊ ಹಾಲು ಕುದೀತಾ ಇರ್ಬೇಕಾದ್ರೆ ಅದಕ್ಕೇನೆ ಕೂಡ ಫಾರ್ಮ್ ಆಗತ್ತೆ. ಹೌದು. ಎಸ್. ಸೊ ಇದನ್ನ ಮನೆಯಲ್ಲಿ ಎಲ್ಲ ಟ್ರೈ ಮಾಡ್ತಾ ಇರ್ತೀರಾ? ಹಾ, ಮನೆಯಲ್ಲಿ ಸ್ವೀಟ್ ಸ್ವಲ್ಪ ಕಡಿಮೆ, ಖಾರ ಸ್ವಲ್ಪ ಜಾಸ್ತಿ. ಓಕೆ. ಸೊ ಎಸ್, ಇದನ್ನ ಮಾಡೋದ್ ಕಲ್ತಿದ್ ಹೇಗೆ ನೀವು? ನಾನು ಬಾಸುಂದಿ ಮಾಡ್ತಾ ಇರ್ತೀನಿ. ಸೊ ಅದಕ್ಕೆ ಹಂಗೆ ಟ್ರೈ ಮಾಡಿ ಒಂದ್ಸತಿ, ಇದು ಸೀತಾಫಲ ಬರುತ್ತಲ್ಲ ಅದ್ರಲ್ಲಿ ಒಂದ್ಸತಿ ಟ್ರೈ ಮಾಡಿದ್ದೆ. ಸೊ ಈ ಸತಿ ಟ್ರೈ ಮಾಡೋಣ ಅಂತ ಹೇಳಿ. ಎಸ್. ಸೊ ಸ್ವೀಟ್ ಅಂತ ಹೇಳಿದ್ರೆ ಮನೇಲಿ ಅಷ್ಟಕ್ಕಷ್ಟೇನೆ ಅಂತ ಅಂದ್ಬಿಟ್ಟು ಹೇಳಿದ್ರಿ. ನಾನು ನಮ್ಮ ಅತ್ತೆ ಇಬ್ರೆ ಸ್ವೀಟ್ಸ್ಗೆ. ಬಟ್ ಆದ್ರೆ ಈ ತರ ವೆರೈಟಿ ಆಗಿ ಮಾಡ್ಕೊಟ್ರು ಕೂಡ ಒಂದ್ ಸ್ವಲ್ಪ ಟೇಸ್ಟ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರ? ಮಾಡ್ತಾರೆ, ಬಟ್ ಅಷ್ಟು ಜಾಸ್ತಿ ಇಲ್ಲ. ಓಕೆ. ಸೊ ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಅಷ್ಟೇ. ಓಕೆ. ಸೊ ಹಾಲು ಆ್ಯಕ್ಚುಲಿ ಆರೋಗ್ಯಕ್ಕೆ ಒಳ್ಳೆಯದು, ಕ್ಯಾಲ್ಸಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇದ್ರ ಜೊತೆಗೆ ಮಾವಿನ ಹಣ್ಣನ್ನು ಕೂಡ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡ್ರೆ ಮಾವಿನ ಹಣ್ಣು ಯಾರು ತಾನೇ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ, ಎಲ್ಲರೂ ಇಷ್ಟಪಡ್ತಾರೆ. ಸೊ ಜಾಸ್ತಿ ಒಂದು ಸ್ವಲ್ಪ ಮಾವಿನ ಹಣ್ಣನ್ನು ತಿನ್ನೋದ್ರಿಂದಾಗಿ ಸ್ಕಿನ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ರಿ. ಸ್ಕಿನ್ ಚೆನ್ನಾಗಿರುತ್ತೆ, ಡೈಜೆಷನ್ ಇಂಪ್ರೂವ್ ಆಗುತ್ತೆ. ಓಕೆ. ಜೊತೆಗೆ ಹಾಲು ಜೊತೆ ಮಿಕ್ಸ್ ಮಾಡಿದ್ರೆ ಹಾಲು ಸ್ಕಿನ್ನಿಗೆ ಒಳ್ಳೇದು. ಹೌದು. ಸೊ ಎಲ್ಲ ಚೆನ್ನಾಗಿ ಆರೋಗ್ಯಕರವಾದಂಥ ಒಂದು ರೆಸಿಪಿನ ಹೇಳ್ಕೊಡ್ತಾ ಇರ್ತಾರೆ. ಸೊ ಹೀಗೆ ಮನೇಲೂ ಕೂಡ ಟ್ರೈ ಮಾಡ್ತಾ ಇದ್ರೆ ನೀವು ಒಂದಲ್ಲ ಇನ್ನೊಂದು ಅಂತಂದ್ಬಿಟ್ಟು ಹೇಳಿ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿಕೊಂಡು ನೀವು ಕೂಡ ಟ್ರೈ ಮಾಡ್ತಾ ಇರ್ತೀರಾ. ಸೊ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ಇಲ್ಲಿ ಇರೋದು ಬರೀ ಮಾವಿನ ಹಣ್ಣು, ಅದು ಕಂಪ್ಲೀಟಾಗಿ ಪೇಸ್ಟ್ ಮಾಡಿರೋದು, ಆ್ಯಂಡ್ ಹಾಲು, ಸಕ್ಕರೆ, ಹಾಗೆಯೇ ಏಲಕ್ಕಿ. ಇಷ್ಟು ಮಾತ್ರ. ಆಪ್ಷನಲ್ ಕೇಸರಿ. ಬಾಸುಂದಿಗೆ ಇನ್ ಕೇಸ್ ಏನಾದ್ರು ಮನೆಯಲ್ಲಿ ಡ್ರೈ ಫ್ರೂಟ್ಸ್ ರಿಚ್ ಆಗಿತ್ತು ಅಂತ ಅಂದ್ಬಿಟ್ಟು ಹೇಳಿದ್ರೆ ಆರಾಮಾಗಿ ಆಡ್ ಮಾಡ್ಕೊಳ್ರಿ, ಬಾಸುಂದಿನ ಇನ್ನೂ ಹೆಲ್ದಿ ಆಗಿ ತಿನ್ನಿ. ಸ್ಟಾರ್ಟಿಂಗ್ ಸ್ವಲ್ಪ ಸಿಮ್ ಅಲ್ಲಿ ಮಾಡಿಕೊಂಡು ಆಮೇಲೆ ಹೈ ಫ್ಲೇಮ್ ಅಲ್ಲಿ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಅವಾಗ ಬೇಗ ಕೆನೆನೂ ಕಟ್ಟುತ್ತೆ ಬೇಗ. ಓಕೆ.
ಇದು ಹಾಲು ಗಟ್ಟಿ ಹಾಕ್ದಂಗೆ ಸ್ವಲ್ಪ ಸ್ವೀಟ್ ಇರುತ್ತೆ. ಸೊ ನಾವು ಬರೀ ಒನ್ ಅಥವಾ ಟೂ ಟೇಬಲ್ ಸ್ಪೂನ್ ಸಕ್ಕರೆ ಹಾಕೋಣ. ಇದು ಮ್ಯಾಂಗೋನು ಸ್ವೀಟ್ ಇರುತ್ತೆ, ಸಕ್ಕರೆ ಅವಶ್ಯಕತೆ ಅಷ್ಟು ಇರೋದಿಲ್ಲ, ಸ್ವಲ್ಪ ಮಾತ್ರ ಬೇಕು ಅಂತ ಹೇಳಿದ್ರೆ ಟೇಸ್ಟಿಗೆ ಅಂತ ಆಡ್ ಮಾಡ್ಕೊಬಹುದು. ಹಾಲ್ ಗಟ್ಟಿ ಆದಂಗೆ ಸ್ವೀಟ್ ಇರುತ್ತೆ, ಮತ್ತೆ ಮಾವನಹಣ್ಣು ಸ್ವೀಟ್ ಇರುತ್ತೆ. ಸೊ ಜಾಸ್ತಿ ಸ್ವೀಟ್ ಇರೋದ್ರಿಂದಾಗಿ ಒಂದು ಸ್ವಲ್ಪ ಹುಷಾರಾಗ್ತಿನ್ರಿ, ಜಾಸ್ತಿ ಸ್ವೀಟ್ ಆದಾಗ ಅಡ್ಜಸ್ಟ್ ಮಾಡ್ಕೊಳ್ರಿ, ಪರವಾಗಿಲ್ಲ. ಬಟ್ ಆದರೆ ಹೆಲ್ತಿಗೆ ತುಂಬಾ ಒಳ್ಳೇದು. ಎಸ್. ಸೊ ಇವಾಗ ಮಾವಿನಿಂದ ಪೇಸ್ಟ್ ಆಡ್ ಮಾಡ್ಕೊಬೇಕಾಗತ್ತ ಲಾಸ್ಟ್ ಅಲ್ಲಿ, ಆಫ್ ಮಾಡಾದ್ಮೇಲೆ ಲಾಸ್ಟ್ ಅಲ್ಲಿ ಸ್ವಲ್ಪ ಕೂಲ್ ಆದ್ಮೇಲೆ ಮ್ಯಾಂಗೋ ಪೇಸ್ಟ್ ನ ಆಡ್ ಮಾಡ್ಕೊಬಹುದು. ಓಕೆ, ಇವಾಗ ಏಲಕ್ಕಿ ಹಾಕೋಣ. ಸೊ ಏಲಕ್ಕಿ, ಇದು ಓಪನ್ ಮಾಡ್ಕೊಂಡಿರುವಂತ ಏಲಕ್ಕಿ, ಸೊ ಹಾಗೆ ಹಾಕ್ಬೋದಾ ಇಲ್ಲ ಅಂದ್ರೆ ಏಲಕ್ಕಿ ಕಾಳನ್ನ ಅದನ್ನ ಓಪನ್ ಮಾಡ್ಕೊಂಡು ಓಪನ್ ಮಾಡ್ಬಿಟ್ಟೆ. ಓಕೆ, ಏಲಕ್ಕಿ ಒಂದು ಎರಡು ಸಾಕಲ್ವಾ? ಹಾ ಸಾಕು ಸಾಕು. ಸೊ ಒಂದು ಎರಡು ಹಾಕೊಂಡ್ರೇ ಜಾಸ್ತಿ ಆಯಿತು, ಸಾಕು. ಕ್ಲೀನಾಗಿ ಫ್ಲೇವರ್ನ ಆ್ಯಡ್ ಮಾಡುತ್ತೆ ಏಲಕ್ಕಿ. ಇದು ಆಗಿದೆ, ನಾವು ಆಫ್ ಮಾಡೋಣ. ಇದೊಂದು ಸ್ವಲ್ಪ ಕೂಲ್ ಆಗಬೇಕು, ಸ್ವಲ್ಪ ಕೂಲ್ ರೂಮ್ ಟೆಂಪ್ರೇಚರ್ ಬಂದಾದ್ಮೇಲೆ ನಾವು ಮಾವಿನ ಹಣ್ಣಿನ ಪೇಸ್ಟ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ರೆಫ್ರಿಜರೇಟ್ ಮಾಡಬೇಕು ಒಂದು 5-6 hours. ಇವಾಗ ಇಲ್ಲಿ ಕೆನೆ ಕಟ್ಟಿರೋದನ್ನೆಲ್ಲ ಇದಕ್ಕೆ ಅದಕ್ಕೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇನ್ನೂ ಫ್ರಿಡ್ಜಲ್ಲಿ ಇಟ್ಟರೆ ಕೆನೆ ಎಲ್ಲ ಇನ್ನೂ ಗಟ್ಟಿಯಾಗಿ ಸ್ವಲ್ಪ ಜಾಸ್ತಿ ಆಗುತ್ತೆ, ಕೆನೆ ಕೆನೆ ರಿಚ್ನೆಸ್ ಜಾಸ್ತಿ ಜಾಸ್ತಿ. ಓಕೆ, ಸೊ ಹಾಲನ್ನ ತಗೊಬೇಕು ಅಂತ ಹೇಳಿದಾಗ ಯಾವುದು ಜಾಸ್ತಿ ಕೆನೆ ಬರುತ್ತೆ ಅಂತ ಒಂದು ಹಾಲನ್ನ ತಗೊಂಡ್ರೆ ಚೆನ್ನಾಗಿರುತ್ತೆ. ಈ ಹಳ್ಳಿ ಕಡೆ ಎಲ್ಲ ಹೇಳ್ಬೇಕು ಅಂದ್ರೆ ಅವಾಗ ಒಂದು ಹಸುವಿನ ಹಾಲು ಕರೆದಂತಹ ಹಾಲು ಇರುತ್ತಲ್ಲ, ಅದು ಆ ಹಾಲನ್ನ ತಗೊಂಡ್ರು ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ರೂಮ್ ಟೆಂಪ್ರೇಚರ್ ಬರಬೇಕು, ಕೂಲ್ ಆಗ್ಬೇಕಾಗುತ್ತೆ. ಓಕೆ, ಸೊ ಕೂಲ್ ಆಗೋವರೆಗೂ ಒಂದು ಸ್ವಲ್ಪ ವೇಟ್ ಮಾಡೋಣ. ಸೊ ಇವಾಗ ಆಲ್ಮೋಸ್ಟ್ ಒಂದು ಸ್ವಲ್ಪ ಕೂಲ್ ಆಗಿದೆ ಅದು. ಎಸ್. ಸೊ ಮಾವಿನಹಣ್ಣು ಪೇಸ್ಟ್ ಮಾಡ್ಕೊಂಡಿರೋದಿಲ್ಲಿದೆ, ಇದು ನಾನು ಸ್ವಲ್ಪ ಬಾಯಿಗೆ ಸಿಗೋಂಗ್ ಮಾಡಿದ್ದೀನಿ. ತುಂಬಾ ಫೈನ್ ಪೇಸ್ಟ್ ಬೇಕು ಅಂದ್ರೆ ಮಿಕ್ಸಿ ಮಾಡ್ಕೋಬಹುದು, ಆಪ್ಷನಲ್ ಅದು. ಓಕೆ, ಮಾವಿನಹಣ್ಣು ತಿಂತಿದೀವಿ ಅಂತ ಗೊತ್ತಾಗಬೇಕು. ಹಾ, ಸ್ವಲ್ಪ ಆಗಿ ಕಂಪ್ಲೀಟ್ ಮಿಕ್ಸ್ ಮಾಡ್ಬಿಡೋದು ಅಷ್ಟೇನೆ. ಹಾ, ಇದು ಮಿಕ್ಸ್ ಮಾಡಿ ಫ್ರಿಡ್ಜ್ ಅಲ್ಲಿ 5-6 hours ಇಟ್ಟರೆ ಓಕೆ, ಅವಾಗಿನ್ನ ಚೆನ್ನಾಗಿರುತ್ತೆ. ಬಿಸಿ ನೀರಿಗಿಂತ ತಣ್ಣಗಿದ್ಬೇಕಾದ್ರೆ ಟೇಸ್ಟ್ ಚೆನ್ನಾಗಿ ಗೊತ್ತಾಗೋದು. ಓಕೆ, ಸೊ ಇವಾಗ ಬಿಸಿಯಲ್ಲಿ ಇರ್ಬೇಕಾದ್ರೂ ಟೇಸ್ಟ್ ಮಾಡ್ಬೋದಾ, ಪರವಾಗಿಲ್ವಾ? ಹಾ, ಮಾಡಿ ಮಾಡಿ. ಓಕೆ, ಹಾಗಾದ್ರೆ ಸರ್ವಿಂಗ್ ಪ್ಲೇಟ್ ನಮಗೋಸ್ಕರ ಇಲ್ಲಿದೆ. ಓಕೆ, ಸೊ ನಮಗಾಗಿ ರೆಡಿ ಆಗಿರುವಂತಹ ಮಾವಿನ ಹಣ್ಣಿನ ಬಾಸುಂದಿ. ಆಹಾ, ಈ ಮಾವಿನ ಹಣ್ಣಲ್ಲಿ ಕೆಲವರು ಮಿಲ್ಕ್ ಶೇಕ್ ಎಲ್ಲ ಮಾಡ್ಕೊಂಡು ಕುಡಿತಾರೆ. ಇದು ಮಿಲ್ಕು ಇದೆ, ಮ್ಯಾಂಗೋನು ಇದೆ, ಬಟ್ ಆದರೆ ಅದನ್ನು ಮಿಲ್ಕ್ ಶೇಕ್ ಮಾಡ್ತಾ ಇಲ್ಲ ನಾವು. ಇದರಲ್ಲಿ ತರಿತರಿಯಾಗಿರುವಂತಹ ಮಾವಿನ ಹಣ್ಣು ಕೂಡ ಹಾಗೆಯೇ ಇದೆ. ಸೊ ರೆಡಿ ಇದೆಯಾ? ಹಾ, ರೆಡಿ ಇದೆ. ಎಸ್, ಮ್ಯಾಂಗೋ ಸೀಸನ್ ಎಂಡ್ ಆಗಕ್ ಮುಂಚೆ ಮ್ಯಾಂಗೋ ಬಾಸುಂದಿ ನಿಮ್ಗೋಸ್ಕರ. ಖಂಡಿತ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಓಕೆ, ಸೊ ವೀಕ್ಷಕರೇ, ನನ್ನ ಕೈಗೆ ಇವಾಗ ಮಾವಿನ ಹಣ್ಣಿನ ಬಾಸುಂದಿ ಬಂದಾಗಿದೆ. ಇದನ್ನ ಟೇಸ್ಟ್ ಮಾಡಿ ಹೇಳ್ತೀನಿ ಖಂಡಿತವಾಗ್ಲೂ ನೋಡ್ತಾ ಇದ್ರೆ ತಿನ್ಬೇಕು ಅಂತ ತುಂಬಾ ಮನಸ್ಸಾಗ್ತಾ ಇದೆ. ತಿನ್ಬೇಕಾ, ಕುಡಿಬೇಕಾ, ಏನ್ ಮಾಡ್ಬೇಕು ಇದನ್ನ? ಕುಡಿಬೇಕು ಒಟ್ಟಿನಲ್ಲಿ. ಓಕೆ, ಸೊ ಹಾಗಾದ್ರೆ ವೀಕ್ಷಕರೇ, ಇದನ್ನ ಹೇಗೆ ಮಾಡಿದ್ರು ಅಂತ ಅಂದ್ಬಿಟ್ಟು ಹೇಳಿ ಮತ್ತೊಮ್ಮೆ ರೀಕ್ಯಾಪ್ನಲ್ಲಿ ತೋರಿಸ್ತೀವಿ. ಅದನ್ನ ಮಾಡ್ಕೊಂಬನ್ನಿ. ಮ್ಯಾಂಗೋ ಬಾಸುಂದಿ ಮಾಡುವ ವಿಧಾನ: ಮೊದಲು ಒಂದು ಪ್ಯಾನ್ಗೆ ಹಾಲನ್ನು ಹಾಕಿ ಕಾಯಲು ಬಿಡಬೇಕು. ಹಾಲು ಚೆನ್ನಾಗಿ ಕಾದ ನಂತರ ಸ್ವಲ್ಪ ಸಕ್ಕರೆ ಏಲಕ್ಕಿ ಹಾಕಿ ಕಾಯಿಸಿ ಮಿಕ್ಸ್ ಮಾಡಿದ ನಂತರ ಮಾವಿನ ಹಣ್ಣಿನ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಮ್ಯಾಂಗೋ ಬಾಸುಂದಿ ಸವಿಯಲು ಸಿದ್ಧವಾಗಿರುತ್ತೆ. ಓಕೆ, ಸೊ ವೀಕ್ಷಕರ ನೋಡ್ಕೊಂಬಂದ್ರಿ, ಮಾವಿನ ಹಣ್ಣಿನ ಬಾಸುಂದಿ ಹೇಗೆ ಮಾಡೋದು ಅಂತ ಹೇಳಿ. ಸೊ ಇವಾಗ ಟೇಸ್ಟ್ ಮಾಡೋಣ. ಮಾವಿನ ಹಣ್ಣೆಲ್ಲ ಹಾಗೆಯೇ ಕ್ಲೀನಾಗಿ ತೆಲ ಆಡ್ತಾ ಇದೆ. ಆಹಾ,
ಹಾಲಿನ ಕೆನೆ ಹಾಲು ನಾವು ನಾರ್ಮಲ್ ಆಗಿ ಬಾಸುಂದಿ ಒಂದು ಸ್ವಲ್ಪ ಟೇಸ್ಟ್ ಮಾಡಿದ್ವಿ. ಅದಕ್ಕೆ ಮಾವಿನಣ್ಣು ಹಾಕಿರೋದ್ರಿಂದ ಒಳ್ಳೆ ಫ್ಲೇವರ್ನ ಆ್ಯಡ್ ಮಾಡುತ್ತೆ. ಏಲಕ್ಕಿ ಎಲ್ಲ ಹಾಕ್ಕೊಟ್ಟಿದ್ರ ನಿಜಕ್ಕೂ. ಸೊ ಸ್ವೀಟಲ್ಲಿ ಏನಾದ್ರೂ ಟ್ರೈ ಮಾಡ್ತಾರೆ ಅಂತಂದ್ಬಿಟ್ಟು ಹೇಳಿದ್ರೆ ಈ ರೀತಿಯಾಗಿ ಜ್ಯೂಸ್ ಮಾಡ್ಕೊಳ್ಳೋದ್ರ ಬದಲಾಗಿ, ಸೊ ಈ ಥರ ಮಾಡ್ಕೊಂಡು ತಿಂದರೆ ಕುಡಿದ್ರೆ ನಿಜಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಹೌದು, ಸೊ ಕೋಲ್ಡ್ ಆಗಿರುತ್ತೆ, ಕೋಲ್ಡ್ ಬಾದಾಮ್ ಡ್ರಿಂಕ್ ಏನು ಕುಡಿತಾರೆ ಅದ್ರ ಬದಲಾಗಿ ಒಂದು ಸಬ್ಸ್ಟಿಟ್ಯೂಟ್ ಅಂತಲೇ ಹೇಳ್ಬೋದು. ಇದನ್ನ ರೀಪ್ಲೇಸ್ ಮಾಡಿಬಿಟ್ಟು ಇದೇ ಥರ ಒಂದು ಚೆನ್ನಾಗಿರುವಂಥ ರೆಸಿಪಿ ಮನೇಲಿ ಮಾಡಿಕೊಟ್ರೆ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿರಿ. ಸೆಕೆಂಡ್ ರೆಸಿಪಿ ಏನು ಹೇಳ್ಕೊಡ್ತೀರಾ? ಸೆಕೆಂಡ್ ಇನ್ನೊಂದು ಸ್ವಲ್ಪ ಹೆಲ್ತಿ ರೆಸಿಪಿ, ಪಾಲಕ್ ಸೂಪ್. ಓಕೆ, ಸೊ ಪಾಲಕ್ ಸೂಪ್ ಮಾಡಲು ಬೇಕಾಗಿರುವಂಥ ಸಾಮಗ್ರಿಗಳು ಹೀಗಿದೆ, ಅದನ್ನು ನೋಡ್ಕೊಂಬನ್ನಿ. ಪಾಲಕ್ ಸೂಪ್ ಬೇಕಾಗುವ ಪದಾರ್ಥಗಳು: ಪಾಲಕ್ ಸೊಪ್ಪು, ಅಚ್ಚಕಾರದ ಪುಡಿ, ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ, ಉಪ್ಪು, ಈರುಳ್ಳಿ ಮತ್ತು ಎಣ್ಣೆ. ಓಕೆ, ಸೊ ವೀಕ್ಷಕರ ನೋಡ್ಕೊಂಬಂದ್ರೆ ಈ ಪಾಲಕ್ ಸೂಪ್ನ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಎಲ್ಲದನ್ನು ಕೂಡ ನೋಡಿದ ಇದು. ಸೊ ಇವಾಗ ರೆಡಿ ಮಾಡ್ಕೊಡ್ತೀರಾ? ಶುರು ಮಾಡೋಣ ಹಾಗಾದ್ರೆ. ಹಾ, ಶುರು ಮಾಡೋಣ. ಎಸ್, ಸೊ ಫಸ್ಟು ಈಗೊಂದು ಪ್ಯಾನ್ ಇಟ್ಕೊಳ್ಳೋಣ, ಒಲೆ ಹಚ್ಚಿ. ಓಕೆ, ಯಾವ ಊರು ಕಡೆ ಅವ್ರು ನೀವು? ನಮ್ದು ಬೆಂಗಳೂರು. ಬೆಂಗಳೂರಾ? ಒಲೆ ಹಚ್ಚಿ ಅಂತಂದ್ರಲ್ಲ ಒಂದು ಸ್ವಲ್ಪ ಹಳ್ಳಿ ಭಾಷೆ ಬಂತು, ಸೊ ಹಳ್ಳಿ ಕಡೆಯಿಂದ ಬಂದಿದ್ರೇನೋ ಅಂತ ಅನ್ಕೊಂಡೆ. ಸೊ ನೆಕ್ಸ್ಟು ಇದನ್ನ ಸ್ವಲ್ಪ ನೀರು ಹೋಗಲಿ, ಎಣ್ಣೆ ಹಾಕೋಣ ಒಂದು ಸ್ವಲ್ಪ. ಓಕೆ, ಸೊ ನೆಕ್ಸ್ಟು ಆಯಿಲ್ ಹಾಕ್ಕೊಬೇಕಾಗತ್ತೆ. ಸೊ ಪಾಲಕ್ ಸೂಪ್ ಆ್ಯಕ್ಚುಲಿ ಸೂಪ್ ಊಟಕ್ಕಿಂತ ಮುಂಚೆ ತುಂಬ ಜನ ತೊಗೊಂಡು ತುಂಬಾ ಅಭ್ಯಾಸ ಇದೆ. ಸೊ ಹಾಗಾಗಿ ಈ ಒಂದು ಸಾಂಪ್ರದಾಯಿಕವಾಗಿ ಎಲ್ಲರೂ ಕೂಡ ಸೂಪ್ ತೊಗೊಂಡಿದ್ದು ಆದ್ಮೇಲೆ ಊಟ ಮಾಡಬೇಕು ಅಂತ. ಸೊ ಮನೆಯಲ್ಲಿ ಇದನ್ನು ಮಾಡಿಕೊಡ್ತಾ ಇರ್ತೀರಾ? ಹಾಂ, ಮನೆಯಲ್ಲಿ ಟ್ರೈ ಮಾಡ್ತಿರ್ತೀನಿ. ಟೊಮ್ಯಾಟೋ, ಕಾರ್ನ್, ಸೊ ಬೇರೆ ಬೇರೆದೆಲ್ಲದನ್ನು ಎಲ್ಲಾದರೂ ಹೊರಗಡೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬಂದಿರ್ತೀರಾ. ಸೊ ಸ್ಟಾರ್ಟಿಂಗಲ್ಲಿ ಸೂಪ್ ಕುಡಿದಿದ್ದು ನೆನಪಿರುತ್ತೆ, ಅದನ್ನು ಟ್ರೈ ಮಾಡಬೇಕು. ಅದ್ರ ರೆಸಿಪಿನೆಲ್ಲ ಹುಡುಕಿ ಹುಡುಕಿ ಅವತ್ತಿನ ದಿನ ಪೂರ್ತಿ ಸ್ಪೆಂಡ್ ಮಾಡಿ ಸೂಪ್ ಅಂತನೂ ರೆಡಿ ಮಾಡಬೇಕು ಅಂತ ಮಾಡಿಬಿಟ್ಟಿರ್ತೀರ. ಓಕೆ, ಸೊ ಹಾಗಾದ್ರೆ ಇದಕ್ಕೆ ಆಪ್ಷನಲ್ ಇದೆ, ನಾನು ಇಲ್ಲಿ ಸ್ವೀಟ್ ಕಾರ್ನ್ ಆ್ಯಡ್ ಮಾಡಿಲ್ಲ. ಓಕೆ, ಇದಕ್ಕೆ ಲಾಸ್ಟಲ್ಲಿ ಬೇಯಿಸಿರೋ ಸ್ವೀಟ್ ಕಾರ್ನು ಆ್ಯಡ್ ಮಾಡ್ಬೋದು. ಆ್ಯಡ್ ಮಾಡ್ಕೊಬೋದು, ಆ್ಯಡ್ ಮಾಡ್ಬೋದು. ಸೊ ವೀಕ್ಷಕರಲ್ಲಿ ಒಂದು ಗಮನಕ್ಕೆ ತರ್ತಾ ಇದ್ವಿ, ಇನ್ ಕೇಸ್ ಬೇಕು ಅಂತ ಹೇಳಿದ್ರೆ ಲಾಸ್ಟಲ್ಲಿ ಸ್ವೀಟ್ ಕಾರ್ನ ಆ್ಯಡ್ ಮಾಡ್ಬೋದು. ಸೊ ಇವಾಗ ಎಣ್ಣೆ ಹಾಕೊಬೋದಲ್ಲ? ಹಾಂ, ಎಣ್ಣೆ ಹಾಕೋಣ. ಎಸ್, ಪಲಾವ್ ಎಲೆ ಹಾಕೋಣ. ಪಲಾವ್ ಎಲೆ, ಇದು ಫ್ಲೇವರ್ ಅಷ್ಟೇ. ಹಾಂ, ಸ್ಪ್ಯಾಚುಲಾ. ಸ್ಪ್ಯಾಚುಲಾ ಬೇಕಾ? ಸರಿ. ಸೊ ಅದನ್ನು ಹಾಕಿರುವಂಥ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡಿ. ಎಸ್, ಶುಂಠಿ ಬೆಳ್ಳುಳ್ಳಿ. ಶುಂಠಿ ಇಲ್ಲದೆ ಒನ್ ಪೀಸ್ ಸಾಕು. ಓಕೆ, ಸೊ ಹಾಗೆ ಹಾಕೊಬೋದಾ? ಇದು ಲಾಸ್ಟಲ್ಲಿ ಎಲ್ಲ ಮಿಕ್ಸಿ ಮಾಡ್ತೀವಲ್ಲ, ಸೊ ಸ್ವಲ್ಪ ದಪ್ಪ ದಪ್ಪಕ್ಕಿದ್ರು ಪರವಾಗಿಲ್ಲ. ಓಕೆ, ಸೊ ಇವಾಗ ಬೆಳ್ಳುಳ್ಳಿ ಬೇಕಾ? ಬೆಳ್ಳುಳ್ಳಿ ಇಲ್ಲದೆ ಎಷ್ಟು ಬೆಳ್ಳುಳ್ಳಿ ಹಾಕೊಂತಿದ್ದೀರಾ? ನಾನು ಮೂರು ಹಾಕಿದ್ದೀನಿ. ಒಂದು ಮೂರು ಹೆಸ್ಲು ಬೆಳ್ಳುಳ್ಳಿ, ಮೂರು ಹೆಸ್ಲು ಅವ್ರ ಟೇಸ್ಟ್ಗೆ. ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಹಾಕೊಬೋದು, ಆ್ಯಂಡ್ ಕ್ವಾಂಟಿಟಿನೂ ಕೂಡ ಎಷ್ಟು ಬೆಳೆ ಎಷ್ಟು ಹಾಕೊತಿದಾರೆ ಎಷ್ಟು ಜನಕ್ಕೆ ಮಾಡ್ತಿದಾರೆ ಅಷ್ಟು ಹಾಕೊಬೋದು. ಸೊ ಇವಾಗ ಹಾಕೊಂಡಿರುವಂತಹ ಬೆಳ್ಳುಳ್ಳಿ, ಶುಂಠಿ, ಹಾಗೆಯೇ ಪಲಾವ್ ಎಲೆ ಅದನ್ನು ಒಂದು ಸ್ವಲ್ಪ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಸ್ವಲ್ಪ ಆಗಿದೆ, ಇವಾಗ ಈರುಳ್ಳಿ ಹಾಕೋಣ. ಈರುಳ್ಳಿ ದಬ್ಬ ದಬ್ಬಗೆ ಹೆಚ್ಕೊಬೇಕಾಗತ್ತೆ, ಹೇಗಿದ್ರು ರುಬ್ಕೊಬೇಕಾಯ್ತನ ಎಲ್ಲ ಮಿಕ್ಸಿ. ಓಕೆ, ಸೊ ಹೆಂಗೆ ಹಾಕಿದ್ರು ನಡೆಯುತ್ತೆ. ಓಕೆ, ಈರುಳ್ಳಿ ಪೂರ್ತಿ ಹಾಕ್ಬೇಡಿ, ಅದು ಸ್ವಲ್ಪ ಸ್ವಲ್ಪ ಚಿಕ್ಕಚಾಗಿ ಅಂದರೆ ಸ್ವಲ್ಪ ದಬ್ಬದಾಗಿ ಕಟ್ ಮಾಡಿಕೊಂಡು ಕ್ಲೀನಾಗಿ ಹಾಕೊಂಡ್ರಿ ಅದನ್ನು. ಸೊ ಎಣ್ಣೆನಲ್ಲೇ ಫ್ರೈ ಮಾಡಬೇಕಾ ಇದು? ಹಾಂ, ಎಣ್ಣೆನಲ್ಲೇ ಫ್ರೈ ಮಾಡಿ. ಇನ್ನು ಟೇಸ್ಟ್ ಬೇಕು ಅಂದರೆ ಬೆಣ್ಣೆನೂ ಹಾಕೋಬೋದು. ಓಕೆ, ಸೊ ಎಕ್ಸ್ಟ್ರಾ ಎನರ್ಜಿ ಬೇಕು, ಟೇಸ್ಟ್ ಬೇಕು, ಎಕ್ಸ್ಟ್ರಾ ಎನಾನ್ಸ್ ಮಾಡ್ಕೊಬೇಕು ಅಂತಂದ್ಬಿಟ್ಟು ಹೇಳಿದ್ರೆ ಒಳ್ಳೆ ಐಡಿಯಾ ಕೊಟ್ಟಿದ್ದಾರೆ ಊರ್ಮಿಳವರು. ಬೆಣ್ಣೆ ಕೂಡ ಹಾಕೊಂಡು ಫ್ರೈ ಮಾಡ್ಕೊಳ್ರಿ. ಸೊ ಸೊಪ್ಪಿನ ಜೊತೆಗೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಬಟ್ ಸೂಪಿಗೆ ಯೂಸ್ವಲ್ ಆಗಿ ಒಂದು ಸ್ವಲ್ಪ ಬೆಣ್ಣೆ ಹಾಕಿ ಹಾಕ್ತಾರೆ. ನಾನಿಲ್ಲಿ ಆಯಿಲ್ ಉಪಯೋಗಿಸಿ. ಸೊ ಬೆಣ್ಣೆ ರೇಟು ಕೆಲವು ಸರಿ ಕಾಸ್ಟ್ಲಿ ಆದಾಗ ಏನು ಮಾಡೋಕ್ಕಾಗಲ್ಲ, ಎಣ್ಣೆನಲ್ಲಿ ಅದರ ಒಂದು ಸಬ್ಸ್ಟಿಟ್ಯೂಟ್ನ ಮಾಡ್ಕೊಬೇಕಾಗತ್ತೆ ನೀವು. ಇದು ಈರುಳ್ಳಿ ಸ್ವಲ್ಪ ಫ್ರೈ ಆದರೆ ಸಾಕು, ತುಂಬ ಫ್ರೈ ಆಗುತ್ತೆ. ಗೋಲ್ಡನ್ ಬ್ರೌನ್ ಏನು ಬರೋದು ಬೇಡ, ಒಂದು ಸ್ವಲ್ಪ ಫ್ರೈ ಆದರೆ ಸಾಕು. ಈಗ ಪಾಲಕ್ ಸೊಪ್ಪು ಹಾಕ್ಬೋದು. ಪಾಲಕ್ ಸೊಪ್ಪು ಹಾಕ್ಬೇಕಾ? ಓಕೆ, ಇದು ಪೂರ್ತಿ ಹಾಕ್ಬಿಡ್ಲಾ? ಫುಲ್ ಹಾಕ್ಬಿಡಿ, ಇದು ಒಂದು ಕಟ್ ಇದೆ. ಓಕೆ, ಸೊ ಬಟ್ ಆಗೋದು ಇಷ್ಟೇ ಅದು. ನೋಡೋಣ, ನಾನು ನೋಡ್ತಾ ಇದ್ದೀನಿ ಇವಾಗ ಇಷ್ಟೊಂದು ಹಾಕ್ತಾ ಇದ್ದೀವಿ ಅಂತಂದು ಹೇಳಿ ಟೇಸ್ಟ್ ಆಗುತ್ತೆ. ಪೂರ್ತಿ ಅದನ್ನು ಕೂಡ ಫ್ರೈ ಮಾಡ್ತೀರಾ? ಹಾಂ, ಇದು ಸ್ವಲ್ಪ ಫ್ರೈ ಮಾಡಿ. ಓಕೆ, ತುಂಬ ಫ್ರೈ ಬೇಡ, ಯಾಕಂದ್ರೆ ತುಂಬ ಜಾಸ್ತಿ ಫ್ರೈ ಮಾಡಿದ್ರೂ ಪಾಲಕ್ ಸೊಪ್ಪಲ್ಲಿರೋ ನ್ಯೂಟ್ರಿಯಂಟ್ಸ್ ಎಲ್ಲ ಹೊರಟೋಗ್ಬಿಡುತ್ತೆ, ಏನೂ ಇರಲ್ಲ ಅದರಲ್ಲಿ. ಎಸ್, ಸ್ವಲ್ಪ ಫ್ರೈ ಮಾಡಿ.
ಸೊ ಇದನ್ನು ಕೂಡ ಹೆಲ್ತ್ಗೆ ತುಂಬಾ ಒಳ್ಳೇದು. ಹೌದು, ಸೊ ಹೆಲ್ತ್ ಬೇಸ್ಡ್ ಅಂತ ಅಂದ್ಬಿಟ್ಟು ಹೇಳಿದ್ರೆ ಈ ಸೊಪ್ಪುಗಳೆಲ್ಲದನ್ನು ಕೂಡ ತಿನ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ಅದಕ್ಕೇನೆ ಪ್ರಾಣಿಗಳು ತುಂಬಾ ವರ್ಷಗಳ ಕಾಲ ಬಾಳ್ತವೆ, ಯಾಕೆಂದ್ರೆ ಜಾಸ್ತಿ ಸೊಪ್ಪು ಮತ್ತೆ ಹುಲ್ಲು ಎಲ್ಲದನ್ನ ಜಾಸ್ತಿ ತಿಂತಿರುತ್ತೆ. ಹಾಗಾಗಿ ಮನುಷ್ಯ ಅದನ್ನೆಲ್ಲ ತಿನ್ನೋದಕ್ಕಾಗಲ್ಲ, ಅವನ್ ಅಡ್ಗೆ ಮಾಡ್ಕೊಂಡು ತಿಂತಾನೆ ಅಷ್ಟೇ. ಸ್ವಲ್ಪ ಸಕ್ಕರೆ ಹಾಕಿ, ಸ್ವಲ್ಪ ಸಕ್ಕರೆ ಬೇಕಾಗತ್ತಾ? ಒಂದು ಹಾಫ್ ಇಷ್ಟು ಸಾಕು. ಸಕ್ಕರೆ ಯಾಕೆ ಆಡ್ ಮಾಡ್ಕೊಂತಾರೆ? ಅದು ಇದು ಕಲರ್ ಪಾಲಕ್ ಕಲರ್ ಫೇಡ್ ಆಗೋಗುತ್ತೆ ಫ್ರೈ ಮಾಡ್ತಾ ಮಾಡ್ತಾ ಜಾಸ್ತಿ. ಓಕೆ, ಸೊ ಸಕ್ಕರೆಯಿಂದ ನಿಮ್ಗೆ ಆ ಗ್ರೀನ್ ಕಲರ್ ಡಾರ್ಕ್ ಗ್ರೀನ್ ಹಂಗೆ ಉಳ್ಕೊಳ್ಳುತ್ತೆ, ಅದಕ್ಕೋಸ್ಕರ ಸಕ್ಕರೆ ಹಾಕೋದು. ಇದಾಗಿದೆ, ಇದನ್ನ ನಾವು ಆಫ್ ಮಾಡೋಣ. ಓಕೆ ಓಕೆ, ಸೊ ಮಿಕ್ಸಿ ಜಾರ್ ಬೇಕಾಗುತ್ತೆ. ಮಿಕ್ಸಿ ಜಾರ್, ಸೊ ಅದರಲ್ಲಿ ನೀರಿನ ಅಂಶ ಒಂದು ಸ್ವಲ್ಪ ಇದೆ, ಹಾಗೆ ಒಂದು ಸ್ವಲ್ಪ ಆಯಿಲ್ ಅಲ್ಲೂ ಕೂಡ ಕ್ಲೀನಾಗಿ ಫ್ರೈ ಆಗಿದೆ. ಪೂರ್ತಿ ಶಿಫ್ಟ್ ಆಗಿದ್ದಾಯ್ತು. ಇದು ಬೇಡ ಮಿಕ್ಸಿಗೆ, ಅದು ಬೇಡವಾ? ಈ ಪಲಾವ್ ಎಲ್ಲ ಮಿಕ್ಸಿಗೆ ಬೇಡ. ಓಕೆ, ಅದು ಲಾಸ್ಟ್ ಅಲ್ಲಿ ಹಂಗೆ ಒಂದು ಸ್ವಲ್ಪ ಡೆಕೋರೇಷನ್ಗೆ ಅಂತ ಹೇಳಿ. ಬಟ್ ಅದು ಮಿಕ್ಸಿ ಮಾಡಿದ್ರೆ ಅದು ಫುಲ್ ನಾರ್ ನಾರ್ ತರ ಬಿಟ್ಕೊಂಡ್ಬಿಡುತ್ತೆ, ಸೊ ಅದು ಮಿಕ್ಸಿಗೆ ಬೇಡ. ಓಕೆ, ಸೊ ಹಾಗಾದ್ರೆ ಇದನ್ನ ಪೂರ್ತಿ ಪೇಸ್ಟ್ ಮಾಡಬೇಕಾ? ಹಾ, ಫುಲ್ ಪೇಸ್ಟ್. ಓಕೆ, ಸೊ ನೀರು ಹಾಕೋಬೇಕಾಗುತ್ತೆ ಇದಕ್ಕೆ? ಒಂದ್ಸತಿ ಗ್ರೈಂಡ್ ಮಾಡಿ ಅದಾದ್ಮೇಲೆ ಬೇಕಾದಾಗ ಹಾಕೋ. ಓಕೆ, ಸೊ ಎಸ್, ಇವಾಗ ಇದನ್ನ ಗ್ರೈಂಡ್ ಮಾಡಿ ಕೊಟ್ಬಿಡೋಣ. ಐ ಥಿಂಕ್ ಒಂದು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೋಬೇಕಾಗತ್ತೆ. ಓಕೆ, ಸೊ ಇದು ಆಗಿದೆಯಾ ನೋಡೋಣ. ಸೊ ಫುಲ್ ಕಂಪ್ಲೀಟ್ ಆಗಿ, ಹಾ ಇದು ಕಂಪ್ಲೀಟ್ ಆಗಿ ಪೇಸ್ಟ್ ಆಗಿದೆ. ಓಕೆ, ಸೊ ಎಸ್ ಕಂಪ್ಲೀಟ್ ಪೇಸ್ಟ್ ಆಗಿದೆ. ಈಗ ಸ್ಟವ್ ಹಚ್ಚಿ ಇನ್ನೊಂದು ಸ್ವಲ್ಪ ಆಯಿಲ್ ಎಣ್ಣೆ ಹಾಕೋಣ. ಓಕೆ, ಸ್ವಲ್ಪ ಆಯಿಲ್ ಬೇಕಾ? ಹಾಕೊಳ್ಳಿ, ಒಂದು ಸ್ಪೂನ್ ಅಷ್ಟು ಸಾಕು. ಎಸ್, ಸೊ ಮನೆಯಲ್ಲಿ ಯಾರೆಲ್ಲ ಇದ್ದೀರಾ? ನಾನು, ನನ್ನ ಹಸ್ಬೆಂಡ್, ಮಗು, ನಮ್ಮ ಅತ್ತೆ, ಮಾವ. ಓಕೆ, ಸೊ ಅಡುಗೆ ಮನೆ ಒಂದು ಅಧ್ಯಕ್ಷತೆ ಸ್ಥಾನ ನಿಮಗೇನೆ ಬಂದಿದೆ ಹಾಗಾದ್ರೆ? ಹಾ, ಅವರು ಮಾಡ್ತಿರ್ತಾರೆ, ನಾನು ಮಾಡ್ತಾ ಇರ್ತೀನಿ, ಇಬ್ರು. ಓಕೆ, ಅತ್ತೆ ಸೊಸೆ ಕಾಂಬಿನೇಷನ್ ವರ್ಕೌಟ್ ಆಗ್ತಾ ಇರುತ್ತೆ. ಸೊ ಎಸ್, ಸ್ವಲ್ಪ ಜೀರಿಗೆ, ಸ್ವಲ್ಪ ಜೀರಿಗೆ ಬೇಕಾಗತ್ತೆ. ಇಲ್ಲದೆ ಸ್ಪೂನ್ ಬೇಕಾ? ಓಕೆ, ಸೊ ಜೀರಿಗೆ ಸ್ವಲ್ಪ ಫ್ಲೇವರ್ಗೆ ಅಂತಂದ್ಬಿಟ್ಟು ಹೇಳಿ, ಹಾಗೇನೆ ಒಂದು ಸ್ವಲ್ಪ ಒಗ್ಗರಣೆಗೆ ಹಾಕೊಂತಾರೆ. ಸ್ವಲ್ಪ ಸಾಕು ಫ್ಲೇವರ್ಗೆ ಅಷ್ಟೇ. ಎಸ್, ಜೀರಿಗೆ ಮತ್ತು ಪಲಾವ್ ಎಲೆ ಹಾಗೇ ಒಂದು ಸ್ವಲ್ಪ ಎಣ್ಣೆ ಕ್ಲೀನಾಗಿ ಅದನ್ನು ಫ್ರೈ ಮಾಡ್ಕೊಬೇಕು. ಸೊ ಪಾಲಕ್ ಸೂಪ್ ಅಂದರೆ ಈ ನಮ್ಮ ಸೊಪ್ಪುಗಳಲ್ಲಿ ಜಾಸ್ತಿ ಏನು ಎನರ್ಜಿ ಕೊಡುವಂಥ ಅಂಶಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸೊಪ್ಪಿನ ಒಂದು ಪಾಲಕ್ ಸೊಪ್ಪನ್ನ ನೀವು ಚೂಸ್ ಮಾಡ್ಕೊಂಡಿದ್ದೀರಾ. ಸೊ ಜಾಸ್ತಿ ಪಾಲಕ್ ಸೊಪ್ಪಲ್ಲಿ ತುಂಬ ಜನ ಸಾಂಬಾರು ಮಾಡ್ತಾರೆ, ಕೆಲವರು ಅದರಲ್ಲಿ ಪಲ್ಯ ಮಾಡ್ತಾರೆ, ಪಾಲಕ್ ಪನ್ನೀರ್ ಅಂತೂ ಫೇಮಸ್. ಹಾಂ, ಪಾಲಕ್ ಪನ್ನೀರು ಕೂಡ ಮಾಡ್ತಾರೆ. ಸೊ ಹೀಗೆ ವೆರೈಟಿ ವೆರೈಟಿ ರೆಸಿಪಿಗಳನ್ನ ಮಾಡಬೇಕಾದ್ರೆ ನೀವು ಕೂಡ ಒಂದು ಸ್ವಲ್ಪ ತಲೆ ಉಪಯೋಗಿಸಿ ಇವಾಗ ಇದನ್ನು ಕಲ್ತ್ಕೊಂಡು ನಮ್ಮ ವೀಕ್ಷಕರಿಗೆ ತೋರಿಸ್ತಾ ಇದ್ದೀರಾ. ಇದು ಪಾಲಕಲ್ಲಿ ನಿಮ್ಗೆ ವೆಯ್ಟ್ ಲಾಸ್ ಆಗುತ್ತೆ. ಓಕೆ, ನೈಟ್ ಟೈಮು ಸ್ವಲ್ಪ ಒಂದು ಬೌಲ್ ಮಾಡಿಕೊಂಡ್ರೆ ವೆಯ್ಟ್ ಲಾಸ್ ಆಗುತ್ತೆ. ಓಕೆ, ಸೊ ವೆಯ್ಟ್ ಲಾಸ್ಗೂ ಕೂಡ ಪಾಲಕ್ಕು ತುಂಬಾ ಯೂಸ್ಫುಲ್ ಅಂತಂದ್ಬಿಟ್ಟು ಹೇಳಿದ್ದಾರೆ. ಪಾಲಕ್ನಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದ ಮನೇಲಿ ಒಂದ್ಸಲಿ ಮಾಡ್ಕೊಂಡು ತಿನ್ರಿ, ಕುಡೀರಿ ಸೂಪ್ನ, ಚೆನ್ನಾಗಿರುತ್ತೆ. ಇದು ಜೀರಿಗೆ ಆಗಿದೆ. ಓಕೆ, ನಾವು ಇದು ಮಿಕ್ಸ್ ಮಾಡ್ಕೊಂಡಿರೋದನ್ನ ಇದಕ್ಕೆ ಹಾಕೋಣ. ಎಸ್, ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಜಾರನ್ನ, ಹಾ ಇದರಲ್ಲೂ ಕೂಡ ಕ್ಯಾಪಲ್ ಒಂದು ಸ್ವಲ್ಪ ಇದೆ. ಅದು ನೀರು ಅವ್ರ ಕನ್ಸಿಸ್ಟೆನ್ಸಿ, ಅವ್ರಿಗೆ ಎಷ್ಟು ಗಟ್ಟಿ ಬೇಕು ಇಲ್ಲ ತುಂಬ ವಾಟರಿ ಬೇಕು ಹೆಂಗೆ ಬೇಕೋ ಹಾಗೆ. ಓಕೆ, ಸೊ ಇವಾಗ ಅದನ್ನು ಸ್ವಲ್ಪ ಬಾಯ್ಲ್ ಆಗೋದಕ್ಕೆ ಬಿಡಬೇಕಾ? ಹಾಂ, ಸ್ವಲ್ಪ ಬಾಯ್ಲ್ ಆಗಿದ ತಕ್ಷಣ ಒಂಚೂರು ಉಪ್ಪು ಮತ್ತು ಅಜ್ಕಾರದ ಪುಡಿ ಹಾಕೋಣ. ಓಕೆ, ಖಾರ ಲಾಸ್ಟಿಗೆ ಹಾಕೋಂತ? ಲಾಸ್ಟಿಗೆ ಹಾಕೋಣ. ಎಸ್, ಇದಕ್ಕೆ ಇನ್ನೊಂದು ಆಪ್ಷನ್, ಮಿಕ್ಸಿ ಜೊತೆಗೇನೆ ಹಸಿ ಮೆಣಸಿನಕಾಯಿ ಹಾಕೋಬಹುದು. ಬಟ್ ಸ್ವಲ್ಪ ಗ್ಯಾಸ್ಟ್ರಿಕ್ ಅದು ಅಂದ್ರೆ ಖಾರದ ಪುಡಿ ಯೂಸ್ ಮಾಡ್ಕೊಬಹುದು. ಇಲ್ಲ ಅಂದ್ರೆ ಇನ್ನ ಹೆಲ್ತಿ ಬೇಕು ಅಂದ್ರೆ ಕಾಳು ಮೆಣಸಿನ ಪುಡಿ, ಕಾಳು ಮೆಣಸಿನ ಪುಡಿ ಇದನ್ನ ಆಡ್ ಮಾಡ್ಕೊಬಹುದು.
ಈಗ ಉಪ್ಪು ಮತ್ತೆ ಅಚ್ಚಕಾರದ ಪುಡಿ ಎರಡು. ಸೊ ಉಪ್ಪು ಇಲ್ಲಿದೆ, ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು. ಉಪ್ಪು ಸ್ವಲ್ಪ ಕಡಿಮೆನೆ ಹಿಡಿಯುತ್ತೆ, ಪಾಲಕ್ ಸೊಪ್ಪು ತುಂಬಾ ಕಡಿಮೆ ಹಿಡಿಸುತ್ತೆ ಉಪ್ಪು. ಓಕೆ, ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪು ಅಂಡ್ ಸ್ವಲ್ಪ ಅಚ್ಚಕಾರದ ಪುಡಿ ಖಾರಕ್ಕೆ. ಇದು ಅವ್ರ ಟೇಸ್ಟ್ ಪ್ರಕಾರ, ಖಾರ ಬೇಕೇ ಬೇಕು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಜೀವನದಲ್ಲಿ. ತಿಂತಾ ಇದ್ದಾನೆ ಅಂತ ಹೇಳಿದ್ರೆ ಉಪ್ಪು ಖಾರ ಹುಳಿ ಎಲ್ಲದನ್ನು ಕೂಡ ಸಮನಾಗಿರ್ಬೇಕು. ಓಕೆ, ಸೊ ಖಾರದ ಪುಡಿ ಹಾಕೊಂಡಿದ್ದಾದ್ಮೇಲೆ ಅದನ್ನ ಸ್ವಲ್ಪ ಮಿಕ್ಸ್ ಮಾಡ್ಬೇಕು. ಸ್ವಲ್ಪ ಬಾಯ್ಲ್ ಆದ್ರೆ ಸೂಪ್ ರೆಡಿ. ವಾವ್, ಸೊ ಎಸ್, ತುಂಬಾ ಬೇಗನೆ ಕೂಡ ಮಾಡ್ಕೋಬಹುದು. ಸೊ ವೆಯ್ಟ್ ಲಾಸ್ಗೂ ಕೂಡ ಟ್ರೈ ಮಾಡ್ಬೋದು ಅಂತ ಹೇಳಿದರೆ ಈ ಪಾಲಕ್ನ ಸೂಪ್, ನಿಜಕ್ಕೂ ಕೂಡ ಪಾಲಕ್ ಸೂಪ್ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ. ಅದರ ಒಂದು ಘಮ ಈ ಕಡೆ ಬರ್ತಾ ಇದೆ. ವಾ, ಸೊ ಮನೇಲಿ ತುಂಬ ಯಾರು ಇಷ್ಟಪಡ್ತಾರೆ ಇದನ್ನ? ನನ್ನ ಮಗು, ನಾನು, ನಮ್ಮತ್ತೆ ಸ್ವಲ್ಪ. ಓಕೆ, ಇದು ಆಗಿದೆ. ಓಕೆ, ಆಫ್ ಮಾಡೋಣ. ಓಕೆ, ಸೊ ಸರ್ವಿಂಗ್ ಬೌಲ್ ಇಲ್ಲಿದೆ, ಅದನ್ನ ಶಿಫ್ಟ್ ಮಾಡಿಕೊಟ್ರೆ. ಸೊಪ್ಪ ಅಷ್ಟು ಕಾಣಿಸ್ತಿತ್ತು ಗ್ರೈಂಡ್ ಮಾಡಿದಕ್ಕೆ ಪೂರ್ತಿ ಇಷ್ಟೇ ಇಷ್ಟ ಆಗ್ಬಿಟ್ಟಿದೆ ಅದು. ಎಸ್, ಸೊ ಇದ್ರ ಜೊತೆಗೆ ನೀವು ಹೇಳಿದ್ದು ಇನ್ನೊಂದು ಕಾರ್ನ್ ಕೂಡ ಹಾಕೊಂಬೋದು ಅಂತನ್ಬಿಟ್ಟು ಹೇಳಿ. ಕಾರ್ನ್ ಆಪ್ಷನಲ್ ಇದೆ. ಕಾರ್ನ್ ನ ಹೇಗೆ ಹಾಕೋಬೇಕಾಗುತ್ತೆ, ಲೈಕ್ ಅವರು ಅಲ್ಲ ಅಂದ್ರೆ ಈ ಹಸಿದನ್ನ ಹಾಕೊಂಬೋದು ಇಲ್ಲ ಬೇಯಿಸ್ಕೊಂಡು ಹಾಕೊಬೇಕಾಗುತ್ತೆ? ಬೇಯಿಸ್ಕೊಂಡು ಈಗ ಲಾಸ್ಟ್ ಅಲ್ಲಿ ಹಿಂಗೆ ಆಡ್, ಲಾಸ್ಟ್ ಅಲ್ಲಿ ನಾವು ಸಾಲ್ಟ್ ಮತ್ತೆ ಅಚ್ಚಕಾರದ ಪುಡಿ ಹಾಕಿ ಕುದಿಸಿದ್ವಲ್ಲ ಪಾಲಕ್ ಕಾರ್ನ್ ಸೂಪ್ ಅವಾಗ. ಓಕೆ, ಲಾಸ್ಟ್ ಅಲ್ಲಿ ಹಾಕಿದ್ರೆ ಅದು ರೆಡಿ ಇರುತ್ತೆ, ಇನ್ನೊಂದು ಟೇಸ್ಟ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಅದನ್ನು ಗ್ರೈಂಡ್ ಮಾಡಿದ್ರೆ ಅದೊಂಥರ ಟೇಸ್ಟ್ ಬರುತ್ತೆ ಕಾರ್ನ್, ಬಟ್ ಬಾಯಿಗೆ ಸಿಗಬೇಕು ಅಂದ್ರೆ ಲಾಸ್ಟ್ ಅಲ್ಲಿ ಹಾಕಿ. ಬಟ್ ಕಾರ್ನ್ ಸೂಪ್ ಆಕ್ಚುಲಿ ಅವರು ಒಂದ್ ಸ್ವಲ್ಪ ಹಾಗೇನೆ ಒಂದ್ ತರಿ ತರಿಯಾಗಿರುತ್ತೆ, ತಿನ್ಬೇಕಾದ್ರೆ ಒಂದ್ ಸ್ವಲ್ಪ ಬಾಯಿಗೆ ಸಿಗ್ತಾ ಇರುತ್ತೆ. ಸೊ ಆಗಿರುತ್ತೆ, ಪೂರ್ತಿ ಕಂಪ್ಲೀಟ್ ಆಗಿ ಈ ತರ ಗ್ರೈಂಡ್ ಮಾಡೋದಿಲ್ಲ. ಸೊ ಸ್ವಲ್ಪ ಅರ್ಧಂಬರ್ಧ ಗ್ರೈಂಡ್ ಮಾಡಿ ಕೊಡ್ಬೇಕಾಗತ್ತೆ ಅದನ್ನ. ಸೊ ಇವಾಗ ರೆಡಿ ಇದೆಯಾ? ರೆಡಿ ಇದೆ, ಟೇಸ್ಟ್ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ಎಸ್, ಒಂದ್ ಸ್ಪೂನ್ ಕೊಡು. ಎಸ್, ಸ್ಪೂನ್ ಇಲ್ಲದೆ. ಈಗ ಹೆಲ್ತಿ ರೆಸಿಪಿ ಪಾಲಕ್ ಸೂಪ್ ರೆಡಿ ಆಗಿದೆ. ಓಕೆ, ಸೊ ಪಾಲಕ್ ಸೂಪ್ ರೆಡಿಯಾಗಿ ನಮ್ಮ ಕೈಗೆ ಬಂದಾಗಿದೆ. ಇದನ್ನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತಂದ್ಬಿಟ್ಟು ಹೇಳಿ. ಊರ್ಮಿಳವರು ಮಾಡಿಕೊಟ್ಟಿದ್ದಾರೆ, ಸೊ ಖಂಡಿತವಾಗ್ಲೂ ಹೇಳಲೇಬೇಕು ಹೇಗಿದೆ ಅಂತಂದ್ಬಿಟ್ಟು ಹೇಳಿ. ಸೊ ಅದಕ್ಕೆ ಮುಂಚೆ ಹೇಗೆ ಮಾಡಿದ್ರು ಅಂತಂದ್ಬಿಟ್ಟು ಹೇಳಿ ರೀಕ್ಯಾಪ್ನಲ್ಲಿ ಮತ್ತೊಮ್ಮೆ ತೋರಿಸ್ತೀವಿ, ಅದನ್ನು ನೋಡ್ಕೊಂಬನ್ನಿ. ಪಾಲಕ್ ಸೂಪ್ ಮಾಡುವ ವಿಧಾನ: ಮೊದಲು ಒಂದು ಪ್ಯಾನ್ಗೆ ಎಣ್ಣೆ, ಪಲಾವ್ ಎಲೆ, ಶುಂಠಿ, ಬೆಳ್ಳುಳ್ಳಿ, ಹೆಚ್ಚಿದ ಈರುಳ್ಳಿ, ಪಾಲಕ್ ಸೊಪ್ಪು, ಸ್ವಲ್ಪ ಸಕ್ಕರೆ ಹಾಕಿ ಹುರಿದು ಜಾರ್ಗೆ ಹಾಕಿ ಗ್ರೈಂಡ್ ಮಾಡಿಟ್ಟುಕೊಳ್ಳಿ. ಪ್ಯಾನ್ಗೆ ಎಣ್ಣೆ, ಪಲಾವ್ ಎಲೆ, ಜೀರಿಗೆ, ಗ್ರೈಂಡ್ ಮಾಡಿದ ಪೇಸ್ಟ್, ಉಪ್ಪು, ಅಚ್ಚುಖಾರದ ಪುಡಿ ಹಾಕಿ ಚೆನ್ನಾಗಿ ಕುದಿಸಿದರೆ ಪಾಲಕ್ ಸೂಪ್ ಸವಿಯಲು ಸಿದ್ಧವಾಗಿರುತ್ತೆ. ಓಕೆ, ಸೊ ವೀಕ್ಷಕರೇ ನೋಡ್ಕೊಂಬಂದ್ರಿ ಹೇಗೆ ಮಾಡೋದು ಅಂತನ್ಬಿಟ್ಟು ಹೇಳಿ. ಪಾಲಕ್ ಸೂಪ್ನ ಇವಾಗ ಟೇಸ್ಟ್ ಮಾಡ್ತೀನಿ. ಎಸ್, ಬಿಸಿ ಬಿಸಿ, ಸ್ವಲ್ಪ ಬಿಸಿಯಾಗಿದೆ ಸೂಪ್ನ. ಯಾವಾಗಲಿದ್ರು ಬಿಸಿ ಬಿಸಿ ಆಗಿದ್ರೇ ಚೆನ್ನಾಗಿರುತ್ತೆ. ಸೊ ಅದನ್ನು ಬಿಸಿಯಾಗಿರ್ಬೇಕಾದ್ರೇ ಕುಡಿಬೇಕು. ಸೊ ಮನೆಯಲ್ಲಿ ಸೊಪ್ಪು ಮತ್ತು ಮೊಸೊಪ್ಪು ಸಾರು ಎಲ್ಲ ಮಾಡ್ಕೊಂಡು ತಿಂತಾ ಇರ್ತಾರೆ ತುಂಬ ಜನ, ಅದರ ಒಂದು ಟೇಸ್ಟಿಗೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಬಟ್ ಆದರೆ ಇಲ್ಲಿ ಜೀರಿಯನ್ನು ಕೂಡ ಕ್ಲೀನಾಗಿ ಸಿಗ್ತಾ ಇದೆ, ಲಾಸ್ಟಲ್ಲಿ ಹಾಕಿ ಒಗ್ಗರಣೆ ಮಾಡಿರೋದೆಲ್ಲದೂ. ಆ್ಯಂಡ್ ಟೇಸ್ಟ್ ಹೇಳಬೇಕು ಅಂದರೆ ಅದನ್ನೇ, ಈ ಸಾಂಬಾರ್ಗೆಲ್ಲ ಮೊರೆ ಹೋಗಿರೋರು ಒಂದು ಸ್ವಲ್ಪ ಈ ಕಡೆ ಏನಾದ್ರು ಟೇಸ್ಟ್ ಮಾಡಿದರೆ ನೀವು ಇದನ್ನೇ ಅಡಿಕ್ಷನ್ ಆಗಿ ತೊಗೊಂಡ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿಕೊಂಡು ಇನ್ನೂ ಒಂದು ಎಕ್ಸ್ಟ್ರಾ ಫ್ಲೇವರ್ಗಳನ್ನ ಹೇಳ್ದಂಗೆ ಈ ಕಾರ್ನಲ್ಲಿ ಆ್ಯಡ್ ಮಾಡಿಕೊಂಡು ತಿಂತಾ ಇರ್ತಾರೆ, ಕುಡಿತಾ ಇರ್ತಾರೆ, ಚೆನ್ನಾಗಿರುತ್ತೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ವಾ, ಓಕೆ, ಸೊ ನನಗಂತೂ ಪಾಲಕ್ ಸೂಪ್ ತುಂಬಾ ಇಷ್ಟ ಆಯಿತು. ಸೊ ಇದನ್ನು ಮಾಡಿಕೊಟ್ರಿ. ಆ್ಯಂಡ್ ಅದನ್ನು ಕುಡಿತಾ ಇರಬೇಕಾದ್ರೆ ಪೂರ್ತಿ ಎಲ್ಲೋ ಒಂದು ಕಡೆ ನೀವು ಪಾಲಕ್ ಸೂಪ್ ಅಂತಂದ್ಬಿಟ್ಟು ಹೇಳಿದ ತಕ್ಷಣವೇ ಸೂಪ್ ಥರ ಜಾಸ್ತಿ ನೀರಿನಂಶ ಇರುತ್ತೆ ಅಂತ ಅಂದ್ಕೊಂಡೆ. ಸೊ ಇದು ರೆಗ್ಯುಲರಾಗಿ ಒಂಥರ ಪೇಸ್ಟ್ ಥರ ಇತ್ತು, ತುಂಬಾ ಚೆನ್ನಾಗಿದೆ, ತಿನ್ನೋದಕ್ಕೂ ಕುಡಿಯೋದಕ್ಕೂ ಎರಡರಲ್ಲೂ ಕೂಡ ಚೆನ್ನಾಗಿರುತ್ತೆ. ಸೊ ಇದನ್ನು ಮಾಡಿಕೊಟ್ಟಿದ್ದು ಆ್ಯಂಡ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ಹೇಗೆ ಅನಿಸ್ತದೆ ಎಕ್ಸ್ಪೀರಿಯೆನ್ಸು? ಇದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್, ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದ್ದು. ಓಕೆ, ಸ್ವಲ್ಪ ನರ್ವಸ್ನೆಸ್ ಇತ್ತು ಬಟ್ ಇವಾಗೆಲ್ಲ ಹೋಗ್ಬಿಟ್ಟಿದೆ. ಓವರ್ಆಲ್ ನೈಸ್ ಎಕ್ಸ್ಪೀರಿಯೆನ್ಸ್, ಥ್ಯಾಂಕ್ಸ್ ಟು ಯು, ಥ್ಯಾಂಕ್ಸ್ ಟು ಯುವರ್ ಟೀಮ್. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಎರಡು ರೆಸಿಪಿನ ಹೇಳ್ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.
ಓಕೆ ಸುವೀಕ್ಷಕರೇ, ನಮ್ಮ ಕಾರ್ಯಕ್ರಮದಲ್ಲಿ ಎರಡು ರೆಸಿಪಿನ ತೋರಿಸ್ಕೊಟ್ವಿ. ಇವತ್ತು ನಿಮ್ಮ ಮನೆಯಲ್ಲೂ ಕೂಡ ದಿನಕ್ಕೊಂದು ರುಚಿ ನೀವು ಮಾಡ್ತಾ ಇರಬೇಕಲ್ವಾ? ಸೊ ಹಾಗೆ ಇದೇ ರೀತಿಯಾಗಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ತಾ ಇರಿ ಅಂತ ಹೇಳ್ತಾ ಸದ್ಯಕ್ಕೆ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಆಯುಷ್ ಟಿವಿನ ನೋಡ್ತಾ ಇರಿ, ತಿಂತಾ ಇರಿ, ಹೆಲ್ದಿಯಾಗಿರಿ. ಇದು ನಿಮ್ಮ ನೆಚ್ಚಿನ ಅಡುಗೆ ಕಾರ್ಯಕ್ರಮ ದಿನಕ್ಕೊಂದು ರುಚಿ. ಇದು ನಿಮ್ಮ ಹೆಲ್ದಿ ಕಿಚನ್. ಸದ್ಯಕ್ಕೆ ನಮಸ್ಕಾರ.